ಹಲೋ, ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ದಿನಾಂಕ 9/6/2019 ನಡೆದಂಥ FDA GK ಕ್ವಶನ್ ಪೇಪರನ್ನು ಪಾರ್ಟ್ 2 ನಿಮಗೋಸ್ಕರ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಆ ವಿಡಿಯೋನ ನೋಡಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ನೀವು ಹೋಗಿ ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೈಡಲ್ಲಿರುವಂಥ ಬೆಲ್ ಐಕಾನ್ ಓಪನ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಸ್ಟಡಿ ರಿಲೇಟೆಡ್ ಗ್ರೂಪ್ಗಳಲ್ಲಿ ದಯವಿಟ್ಟು ಚಾನಲನ್ನು, ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ, ಅದರಿಂದ ಅವ್ರಿಗೂ ತುಂಬ ಯೂಸ್ ಆಗಲಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 51ನೇ ಪ್ರಶ್ನೆ, XC2 ಸಂರಕ್ಷಣೆಗೆ ಉದಾಹರಣೆ ಏನು ಅಂತಂದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಸಸ್ಯೋದ್ಯಾನ. ಮುಂದಿನ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ಜೋಡಿಸಿ ಸರಿಯಾದ ಉತ್ತರವನ್ನು ಸಂಕೇತಾಧಾರಿತವಾಗಿ ಪತ್ತೆ ಮಾಡಿ. ಇದರಲ್ಲಿ ಸೈಕ್ರೋಮೀಟರ್, ವಾಯುಮಂಡಲದ ಆರ್ದ್ರತೆ, ಪೈರೋನೋಮೀಟರ್ ಸೌರ ವಿಕಿರಣತೆ, ಅನಿಮೋಮೀಟರ್ ವಾಯು ವೇಗ, ಬಾರೋಮೀಟರ್ ವಾಯುಭಾರ ಒತ್ತಡ. ಇದು ತುಂಬ ಇಂಪಾರ್ಟೆಂಟು, ಬಹಳ ಸಲ PSI ಪರೀಕ್ಷೆಗಳಲ್ಲಿ ಮತ್ತು PC ಪರೀಕ್ಷೆಗಳಲ್ಲಿ ಕೇಳಿರುವಂಥ ಪ್ರಶ್ನೆ ಬಾರೋಮೀಟರ್, ನೆನಪಿರಲಿ. ಮುಂದಿನ ಪ್ರಶ್ನೆ, ರೈಲಿಗೆ ಬುಲೆಟ್ ರೈಲು ಎಂದು ಕರೆಯಲು ಅದರ ವೇಗ ಈ ಮಿತಿಯಲ್ಲಿರಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 250-350 ಕಿಲೋಮೀಟರ್ ಪರ್ ಅವರ್ ಅದರ ವೇಗ ಇದ್ದರೆ ಅದನ್ನು ಬುಲೆಟ್ ರೈಲು ಎಂದು ಕರೆಯುತ್ತಾರೆ. ಶರೀರದಲ್ಲಿ ಅಯೋಡಿನ್ ಅನ್ನು ಐಚ್ಛಿಕವಾಗಿ ಸಾಂದ್ರೀಕರಿಸಿಕೊಳ್ಳುವ ಭಾಗ ಯಾವುದು ಅಂತಂದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಥೈರಾಯ್ಡ್ ಗಂಟಲಿನಲ್ಲಿ ಕಂಡುಬರುತ್ತದೆ, ಮಾನವನ ದೇಹದ ಗಂಟಲಿನಲ್ಲಿ ಕಂಡುಬರುತ್ತದೆ. ಇದು ಥೈರಾಕ್ಸಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತದೆ, ನೆನಪಿರಲಿ ಇದು. ಮುಂದಿನ ಪ್ರಶ್ನೆ, ಎಲ್ಲ ರಕ್ತದ ಗುಂಪುಗಳಿಂದ ರಕ್ತವನ್ನು ಅಂಗೀಕರಿಸಿಕೊಳ್ಳುವ ರಕ್ತದ ಗುಂಪು ಯಾವುದು ಅಂತಂದರೆ, ಆಪ್ಷನ್ 4 AB, ಇದು ಸಾರ್ವತ್ರಿಕ ಸ್ವೀಕಾರಿಯಾಗಿರುತ್ತದೆ. ಅದೇ ರೀತಿ ಓ ಗುಂಪು ಸಾರ್ವತ್ರಿಕ ದಾನಿ, ಇದು ನೆನಪಿರಲಿ. ಮುಂದಿನ ಪ್ರಶ್ನೆ, ಕಾರ್ಬನ್ ಮೊನಾಕ್ಸೈಡಿನ ವಿಷಕಾರಿ ಗುಣಕ್ಕೆ ಕಾರಣ ಏನು ಅಂತಂದರೆ, ಆಪ್ಷನ್ 3, ರಕ್ತದ ಹಿಮೋಗ್ಲೋಬಿನ್ನೊಂದಿಗೆ ಸಂಯೋಗವನ್ನು ಹೊಂದುವುದರಿಂದ ಕಾರ್ಬನ್ ಮೊನಾಕ್ಸೈಡ್ ಅತಿ ಹೆಚ್ಚಾಗಿ ವಿಷಕಾರಿಯಾಗಿರುತ್ತದೆ. ರಾಡಿ ನೀರಿನ ಶುದ್ಧೀಕರಣ ಘಟಕದಿಂದ ಹೀಗೆ, ಆಪ್ಷನ್ 1, ಘರಣೀಕರಣ. ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲವಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಎಥೇನ್, ಇದು ಅಲ್ಲ. ಕಾರ್ಬನ್ ಡೈಆಕ್ಸೈಡ್, ಮಿಥೇನ್, ಅದೇ ರೀತಿ ನೈಟ್ರಸ್ ಆಕ್ಸೈಡ್, ಇವುಗಳು ಹಸಿರು ಮನೆ ಅನಿಲಗಳಾಗಿವೆ. ಮುಂದಿನ ಪ್ರಶ್ನೆ, ಅಂಡಾಶಯದ ಮಾನವ ಮೊಟ್ಟೆ ಬಿಡುಗಡೆಯಾದಾಗ, ಆಪ್ಷನ್ 2, ಒಂದು ಎಕ್ಸ್ ಕ್ರೋಮೋಸೋಮ್, ಇದರ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪ್ರಾಣಿಗಳು, ಸಸ್ಯಗಳು ಮತ್ತು ಇತರ ಸೂಕ್ಷ್ಮಾಣುಜೀವಿಗಳ ಪಳಿಯುಳಿಕೆಗಳು ಇಲ್ಲಿ ಕಂಡುಬರುತ್ತವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಸಂಚಿತ ಶಿಲೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮುಂಬರುವಂಥ FDA SDA ಎಕ್ಸಾಮ್ಗಳಿಗೆ. ಮುಂದಿನ ಪ್ರಶ್ನೆ, ಸಾರಜನಕವನ್ನು ಹಿಡಿದಿಡುವ ಸಾಮರ್ಥ್ಯವುಳ್ಳ ಸ್ವತಂತ್ರವಾಗಿ ಜೀವಿಸಬಲ್ಲ ಒಂದು ಬ್ಯಾಕ್ಟೀರಿಯಾ ಯಾವುದು ಅಂತಂದರೆ, ಆಪ್ಷನ್ 1, ಕ್ಲಾಸ್ಟ್ರಿಡಿಯಂ. ಇದು ಕ್ಲಾಸ್ಟ್ರಿಡಿಯಂ ಅನ್ನುವಂಥ ಬ್ಯಾಕ್ಟೀರಿಯಾದಿಂದ ಟಿಟಾನಸ್ ರೋಗ ಅಥವಾ ಧನುರ್ವಾಯು ರೋಗ ಕಂಡುಬರುತ್ತದೆ. ಇದರ ಕಾರಣದಿಂದಾಗಿ ಟಿಟಾನಸ್ ಅಥವಾ ಧನುರ್ವಾಯು ರೋಗ ಬರುವುದು ಕ್ಲಾಸ್ಟ್ರಿಡಿಯಂ ಟೆಟನೈ ಅನ್ನುವಂಥ ಬ್ಯಾಕ್ಟೀರಿಯಾದಿಂದ. ಅದೇ ರೀತಿ ಬ್ಯಾಸಿಲಸ್ ಅನ್ನುವಂಥ ಬ್ಯಾಕ್ಟೀರಿಯಾದಿಂದ ಕ್ಷಯ ರೋಗ ಅಥವಾ TB ರೋಗ ಕಂಡುಬರುತ್ತದೆ. ಬ್ಯಾಸಿಲಸ್ ಕಲ್ಮಟ್ ಗುರಿನ್ ಎಂದು ಕೂಡ ಕರೆಯುತ್ತಾರೆ ಇದನ್ನು. ಇದಕ್ಕೆ ಚುಚ್ಚುಮದ್ದನ್ನು BCG ಬ್ಯಾಸಿಲಸ್ ಕಲ್ಮಟ್ ಗುರಿನ್ ಅವರು ಕ್ಷಯರೋಗಕ್ಕೆ ಚುಚ್ಚುಮದ್ದನ್ನು ಕಂಡುಹಿಡಿದಿದ್ದಾರೆ. ಮುಂದಿನ ಪ್ರಶ್ನೆ, ಸಕ್ಕರೆಯಿಂದ ವಾಣಿಜ್ಯ ಮೂಲದ ಲಿಂಬೆ ಆಮ್ಲದ ಹುಳಿಯುವಿಕೆಯಲ್ಲಿ ಭಾಗಿಯಾದ ಜೀವಿ ಯಾವುದು ಅಂತಂದರೆ, ಆಪ್ಷನ್ 4, ಆಸ್ಪರ್ಜಿಲಸ್. ಇದಕ್ಕೆ ಸರಿಯಾದ ಉತ್ತರ, ನಿಂಬೆಹಣ್ಣಿನಲ್ಲಿ ಸಿಟ್ರಸ್ ಆಮ್ಲ ಕಂಡುಬರುತ್ತದೆ, ಸಿಟ್ರಸ್ ಅಥವಾ ಸಿಟ್ರಿಕ್ ಆಮ್ಲ.
ಮುಂದಿನ ಪ್ರಶ್ನೆ, ಬಳಕೆದಾರ ಬೆಲೆ ಸೂಚ್ಯಂಕದಲ್ಲಿ ಯಾವ ಬಾಬ್ತು ಅತಿ ಹೆಚ್ಚಿನ ತೂಕವನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಆಹಾರ. ಮುಂಬರುವಂಥ SDA FDA ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಪೇಪರ್ ಇದು. ಅದಕ್ಕೆ ಚೆನ್ನಾಗಿ ಇದನ್ನು ಬೇಕಾದರೂ ಬರೆದಿಟ್ಕೊಂಡ್ರು ತುಂಬ ಒಳ್ಳೆಯದು. ಇಂಪಾರ್ಟೆಂಟ್ ಅಂತ ಹೇಳಿದ್ದೇನೆ, ದಯವಿಟ್ಟು ಬರೆದಿಟ್ಕೊಳ್ಳಿ. 64ನೇ ಪ್ರಶ್ನೆ, 64ನೇ ಪ್ರಶ್ನೆ, ಸರ್ವೇಕ್ಷಣ ಒಂದು ತ್ರೈಮಾಸಿಕ ನಿಯತಕಾಲಿಕೆಯಾಗಿದ್ದು ಇದು ಇವರಿಂದ ಪ್ರಕಟಿಸಲ್ಪಡುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ನ್ಯಾಷನಲ್ ಸ್ಯಾಂಪಲ್ ಸರ್ವೆ, ರಾಷ್ಟ್ರೀಯ ಮಾದರಿ ಸಮೀಕ್ಷೆ. ಮುಂದಿನ ಪ್ರಶ್ನೆ, 2018ನೇ ಸಾಲಿನ ಭೌತಶಾಸ್ತ್ರದ ನೊಬೆಲ್ ಪಾರಿತೋಷಕವು ಈ ಕೆಳಗಿನ ಕ್ಷೇತ್ರದಲ್ಲಾದ ಸಂಶೋಧನೆಗಳಿಗಾಗಿ ನೀಡಲ್ಪಟ್ಟಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಲೇಸರ್ ಭೌತಶಾಸ್ತ್ರಕ್ಕೆ. 2018ನೇ ಸಾಲಿನ ನೊಬೆಲ್ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ದೊರೆತಿದೆ. ಅದೇ ರೀತಿ 2019ರಲ್ಲಿ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯು ಡಿ ಡಿ ಆರ್ ಕ್ವೆಲೇಜ್, ಮೈಕಲ್ ಮೇಯರ್ ಮತ್ತು ಜೇಮ್ಸ್ ಫಿವಲ್ಸ್ ಇವರಿಗೆ ಸೌರಮಂಡಲದ ಕಾಸ್ಮೋಸ್ನಲ್ಲಿ ಭೂಮಿಯ ಸ್ಥಾನವೇನು ಅನ್ನೋಂಥ ಪರೀಕ್ಷೆಯಲ್ಲಿ ಜೇಮ್ಸ್ ಪೀವಲ್ಸ್, ಡಿ ಡಿ ಆರ್ ಕ್ವೆಲೇಜ್, ಮೈಕಲ್ ಮೇಯರ್ ಅವರಿಗೆ 2019ನೇ ಸಾಲಿನ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ದೊರೆತಿದೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮುಂಬರುವಂಥ SDA FDA ಪರೀಕ್ಷೆಗಾಗಿ, ನೆನಪಿರಲಿ. ಮುಂದಿನ ಪ್ರಶ್ನೆ, 2018ರ ವಿಶ್ವ ಫಿಫಾ ಕಪ್ನಲ್ಲಿ ಚಿನ್ನದ ಚೆಂಡು ಇವರಿಗೆ ನೀಡಲ್ಪಟ್ಟಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಲೂಕಾ ಮೋಡ್ರಿಕ್ ಅವರಿಗೆ ಚಿನ್ನದ ಚೆಂಡು. ಅದೇ ರೀತಿ ಗೋಲ್ಡನ್ ಶೂಸ್ ಅವಾರ್ಡು ಹ್ಯಾರಿಕೇನ್ ಅವರಿಗೆ ಕೊಡಲಾಯಿತು. ಇದು ನೆನಪಿರಲಿ ನಿಮಗೆ. 2018ರ ವಿಶ್ವ ಫಿಫಾ ಕಪ್ಪು ಇದು ನಡೆದಿದ್ದು ರಷ್ಯಾದಲ್ಲಿ. ಫ್ರಾನ್ಸ್ ಗೆದ್ದ ತಂಡವಾಗಿದೆ, ನೆನಪಿರಲಿ. ಮುಂದಿನ ಪ್ರಶ್ನೆ, ಅತಿ ಹೆಚ್ಚಿನ ಸಂಖ್ಯೆಯ ಮಹಿಳಾ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಗಳನ್ನು ಈ ದೇಶದ ಸ್ಪರ್ಧಾಳುಗಳಿಂದ ಗೆಲ್ಲಲ್ಪಟ್ಟಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಭಾರತ. ಮುಂದಿನ ಪ್ರಶ್ನೆ, 2018ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿಯು ಇವರಿಗೆ ನೀಡಲ್ಪಟ್ಟಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಅಮಿತಾಬ್ ಘೋಷ್ ಅವರಿಗೆ. ಇಂಗ್ಲಿಷ್ ಕವಿಯಾಗಿದ್ದವರು ಇವರು. ಅಮಿತಾಬ್ ಘೋಷ್ ಅವರಿಗೆ 2018ನೇ ಜ್ಞಾನಪೀಠ ಪ್ರಶಸ್ತಿ. 2019ನೇ ಜ್ಞಾನಪೀಠ ಪ್ರಶಸ್ತಿ ಅಕ್ಕಿತಮ್ ಅವರಿಗೆ ಕೊಡಲಾಗಿದೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮುಂಬರುವಂಥ ಎಕ್ಸಾಮ್ಗಳಿಗೆ. ಅಕ್ಕಿತ್ತಮ್ 2019ನೇ ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಉಡಾವಣೆಯಾದ GSAT-29 ಅನ್ನು ಈ ಕೆಳಗಿನ ಉದ್ದೇಶಕ್ಕಾಗಿ ಬಳಕೆ ಮಾಡಿಕೊಳ್ಳಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಸಂಪರ್ಕ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮುಂಬರುವಂಥ ಎಕ್ಸಾಮ್ಗಳಿಗೆ. ಮುಂದಿನ ಪ್ರಶ್ನೆ, ಸ್ಪಿನ್ ನೇಕರ್ ಎಂಬುದು ವಿಶ್ವದ ಅತಿ ದೊಡ್ಡದಾದ ಮೆದುಳು ಅನಕ ಸೂಪರ್ ಕಂಪ್ಯೂಟರ್ ಆಗಿದೆ ಇದು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮುಂಬರುವಂಥ ಎಕ್ಸಾಮ್ಗಳಿಗಾಗಿ. ಮುಂದಿನ ಪ್ರಶ್ನೆ, 2018ರ ಡಿಸೆಂಬರ್ನಲ್ಲಿ ನಿಧನರಾದ ಪದ್ಮಶ್ರೀ ಮುಷಿರುಲ್ ಹಸನ್ರವರು ಈ ಕೆಳಗಿನ ಕ್ಷೇತ್ರದಲ್ಲಿನ ಅವರ ಕೊಡುಗೆಯಿಂದ ಖ್ಯಾತರಾಗಿದ್ದರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಇತಿಹಾಸ. ಮುಂದಿನ ಪ್ರಶ್ನೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಸ್ತುತ ಗವರ್ನರ್ ಯಾರು ಅಂತಂದರೆ, ಆಪ್ಷನ್ 2 ಶಕ್ತಿಕಾಂತ್ ದಾಸ್ ಅವರು. ಇವರು 25ನೆಯ ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿದ್ದಾರೆ. ಅದೇ ರೀತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾದಿದ್ದು 1935 ಏಪ್ರಿಲ್ 1ರಂದು. ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ಇದರ ಲಾಂಛನ ಹುಲಿಯಾಗಿರುತ್ತದೆ, ನೆನಪಿರಲಿ. ಇದನ್ನು ಬ್ಯಾಂಕುಗಳ ಬ್ಯಾಂಕ್ ಎಂದು ಕೂಡ ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸಿನಿಮಾವು 91ನೇ ಅಕಾಡೆಮಿ ಪ್ರಶಸ್ತಿಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಪ್ರವರ್ಗಗಳಲ್ಲಿ ಗೆಲುವನ್ನು ಗಳಿಸಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಬೊಹೆಮಿಯನ್ ರ್ಯಾಪ್ಸೋಡಿ ಅನ್ನುವಂಥ ಚಿತ್ರಕ್ಕೆ. 2018ನೇ ಸಾಲಿನ HDI ರ್ಯಾಂಕಿಂಗ್ನಲ್ಲಿ ಭಾರತದ ರ್ಯಾಂಕ್ ಏನು ಅಂತಂದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 130ನೇ ಸ್ಥಾನ ಭಾರತಕ್ಕೆ. HDI ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಂದರ್ಥ.
ಮುಂದಿನ ಪ್ರಶ್ನೆ, ಜಿ ಎಸ್ ಟಿಯಿಂದ ವಿನಾಯಿತಿ ಪಡೆದಿದ್ದು ಯಾವುದು ಅಂತಂದರೆ ಆಪ್ಷನ್ 3 ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್ ಜಿ ಎಸ್ ಟಿಯಿಂದ ವಿನಾಯಿತಿ ಪಡೆದಿದ್ದೆ. ಜಿ ಎಸ್ ಟಿ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್ ಎಂದರ್ಥ. ಜಿ ಎಸ್ ಟಿಯನ್ನು ನಾವು ಕೆನಡಾ ದೇಶದಿಂದ ಎರವಲು ಪಡೆದಿದ್ದೇವೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮುಂಬರುವಂಥ ಎಕ್ಸಾಮ್ಗಳಲ್ಲಿ. ಮುಂದಿನ ಪ್ರಶ್ನೆ, ಕೊಲೆಸ್ಟ್ರಾಲ್ನಿಂದ ಪಡೆಯಲಾಗದ್ದು ಯಾವುದು ಅಂತಂದರೆ ಆಪ್ಷನ್ 4 ಗ್ಲುಕೋಸನ್. ಗ್ಲುಕೋಸನ್ನು ಕೊಲೆಸ್ಟ್ರಾಲ್ನಿಂದ ಪಡೆಯಲಾಗಿಲ್ಲ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಜೀವಿಗಳ ಧಾಮವನ್ನು ಸ್ಥಾಪಿಸಿದ್ದು ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ನೀಲಗಿರಿ. ಜೀವಿಗಳವನ್ನು ಸ್ಥಾಪನೆ ಮಾಡಲಾಗಿದೆ ಇದು ಇಲ್ಲಿ. ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುವಂಥ ಬೆಟ್ಟ, ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ಈ ನೀಲಗಿರಿ ಪ್ರದೇಶವು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ಸೇರುವ ಸ್ಥಳವಾಗಿದೆ. ಇದು ತುಂಬ ಇಂಪಾರ್ಟೆಂಟು ಮುಂಬರುವಂಥ ಎಕ್ಸಾಮ್ಗಳಲ್ಲಿ, ಯಾಕೆ ಅಂತಂದರೆ ತುಂಬ PCI SDA ಪರೀಕ್ಷೆಗಳಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ಮುಂದಿನ ಪ್ರಶ್ನೆ, ಈ ಶಿಲೆಯು ರೂಪಾಂತರ ಶಿಲೆಗೆ ಅತ್ಯುತ್ತಮ ಉದಾಹರಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಪಿಷ್ಟ. ಪಿಷ್ಟವು ರೂಪಾಂತರ ಶಿಲೆಗೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಇಂಪಾರ್ಟೆಂಟು. ಮುಂದಿನ ಪ್ರಶ್ನೆ, ಸಹಜ ತಾಪ ತಗ್ಗಿಕೆ ವಾಯುಮಂಡಲದಲ್ಲಿ. ಸರಿಯಾದ ಉತ್ತರ ಆಪ್ಷನ್ 1 6.1°C / 1000 m². ಮುಂದಿನ ಪ್ರಶ್ನೆ, ಡೋಲ್ಡ್ರಮ್ ಈ ವಲಯವು ಆಪ್ಷನ್ 1 ಅಂತರ್ ಮೇಲ್ಮೈ ಅಭಿಸರಣ ವಲಯ ಎಂದು ಕರೆಯುತ್ತಾರೆ ಇದನ್ನು. ಅದೇ ರೀತಿ ಶಾಂತ ವಲಯ ಎಂದು ಕೂಡ ಕರೆಯುತ್ತಾರೆ ಡೋಲ್ಡ್ರಮ್ ಪ್ರದೇಶವನ್ನು. ಇದು ಸಮಭಾಜಕ ವೃತ್ತದ ಪ್ರದೇಶ ಕೂಡ ಆಗಿದೆ. ಸಮಭಾಜಕ ವೃತ್ತವನ್ನು ಕೂಡ ಡೋಲ್ಡ್ರಮ್ ಶಾಂತ ವಲಯ ಎಂದು ಕೂಡ ಕರೆಯುತ್ತಾರೆ. ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿರೋ ಪ್ರಕಾರ ಈ ಸಮಭಾಜಕ ವೃತ್ತದ ಪ್ರದೇಶದಲ್ಲಿ ವಸ್ತುವಿನ ತೂಕವು ಕನಿಷ್ಠವಾಗಿರುತ್ತದೆ. ಅದೇ ರೀತಿ ಧ್ರುವ ಪ್ರದೇಶಗಳಲ್ಲಿ ಗರಿಷ್ಠವಾಗಿರುತ್ತದೆ ವಸ್ತುವಿನ ತೂಕ. ಇದು ತುಂಬ ಇಂಪಾರ್ಟೆಂಟು. ಅದೇ ರೀತಿ ವಿಷವೃತ್ತ ಕ್ರಾಂತಿ ಅಥವಾ ಸಮಹಗಲು ಸಮರಾತ್ರಿಗಳು ಕಂಡುಬರುವುದು ಸಮಭಾಜಕ ವೃತ್ತದ. ಸೂರ್ಯನ ಕಿರಣಗಳು ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬಿದ್ದಾಗ ಆ ದಿನಾಂಕ ಏನು ಅಂತಂದರೆ March 21 / September 23. ಈ ದಿನಾಂಕದಂದು ಸಮಹಗಲು ಸಮರಾತ್ರಿಗಳು ಉಂಟಾಗುತ್ತವೆ. ಇದು ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಬಹಳ ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆ ಇದು, ನೆನಪಿರಲಿ. ಮುಂದಿನ ಪ್ರಶ್ನೆ, ಯಾವ ಕಲ್ಲಿದ್ದಲನ್ನು ಗಣಿಯಿಂದ ಗರಿಷ್ಠ ಕಲ್ಲಿದ್ದಲು ಲಭ್ಯ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಜರಿಯಾ. ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುವಂಥ ಜರಿಯಾ ಕಲ್ಲಿದ್ದಲು ಗಣಿಯಿಂದ ಅತಿ ಹೆಚ್ಚಾಗಿ ಕಲ್ಲಿದ್ದಲು ಲಭ್ಯವಾಗುತ್ತದೆ. ಅದೇ ರೀತಿ ಬೊಕಾರೋ ಕಂಡುಬರುವುದು ಕೂಡ ಜಾರ್ಖಂಡ್ ರಾಜ್ಯದಲ್ಲಿ, ರಾಣಿಗಂಜ್ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ, ತಾಲ್ಚೇರ್ ಇದು ಒರಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಸಮಾನಾಂತರವಾದ ಎರಡು ಫಾಲ್ಟ್ಗಳು ಕುಸಿಯುವ ಮುಖಾಂತರ ಉಂಟಾಗುವ ಕಣಿವೆಯನ್ನು ಆಪ್ಷನ್ 1 ರಿಫ್ಟ್ ಕಣಿವೆ ಎಂದು ಕರೆಯುತ್ತಾರೆ. ಈ ರಿಫ್ಟ್ ಕಣಿವೆಯು ಹೆಚ್ಚಾಗಿ ನರ್ಮದಾ ನದಿಯ ದಡದಲ್ಲಿ ಕಂಡುಬರುವಂಥ ಕಣಿವೆಗಳಾಗಿವೆ. ಮಹಾರಾಷ್ಟ್ರ ಉತ್ತರಾಖಂಡ ರಾಜ್ಯಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತವೆ ರಿಫ್ಟ್ ಕಣಿವೆಗಳು. ಮುಂದಿನ ಪ್ರಶ್ನೆ, ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದು ಅಂತಂದರೆ ಹಿಂದಿನ ವಿಡಿಯೋಗಳಲ್ಲಿ ಮಾಡೆಲ್ ಕ್ವೆಶನ್ ಪೇಪರ್ ಅಪ್ಲೋಡ್ ಮಾಡಿದಾಗ ಇದರ ಬಗ್ಗೆ ವಾಯುಮಂಡಲದ ಪದರಗಳ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿದರೆ ನಿಮಗೆ ಇದಕ್ಕೆ ಸರಿಯಾದ ಉತ್ತರ ಗೊತ್ತಾಗುತ್ತೆ. ಆಪ್ಷನ್ 4 ಟ್ರೋಪೋಗೋಲ ಅಥವಾ ಟ್ರೋಪೋಸ್ಪಿಯರ್ ಎಂದು ಕರೆಯುತ್ತಾರೆ. ಟ್ರೋಪೋಸ್ಪಿಯರ್ ಆದ ನಂತರ ಬರುವುದು ಸ್ಟ್ರಾಟೋಸ್ಪಿಯರ್. ಸ್ಟ್ರಾಟೋಸ್ಪಿಯರ್ ಆದ ನಂತರ ಮಧ್ಯಸ್ಪಿಯರ್, ಮೆಸೋಸ್ಪಿಯರ್ ಎಂದು ಕೂಡ ಕರೆಯುತ್ತಾರೆ. ಮಧ್ಯಸ್ಪಿಯರ್ ಆದ ನಂತರ ಅಯಾನೋಸ್ಪಿಯರ್ ಅಥವಾ ಥರ್ಮೋಸ್ಪಿಯರ್. ಥರ್ಮೋಸ್ಪಿಯರ್ ಆದ ನಂತರ ಎಕ್ಸೋಸ್ಪಿಯರ್ ಕಂಡುಬರುತ್ತದೆ. ನೆನಪಿರಲಿ, ಇದರ ಸಿರೀಸ್ ನೆನಪಿರಲಿ. ಈ ಸಿರೀಸ್ ಪ್ರಕಾರನೇ ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಮುಂದಿನ ಪ್ರಶ್ನೆ, ಸ್ಥಳಾಕೃತಿಯ ನಕ್ಷೆಗಳು ಇದರಿಂದ ಸಿದ್ಧಪಡಿಸಲ್ಪಡುತ್ತವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಭಾರತದ ಸಮೀಕ್ಷೆ ನಿಂದ ಸ್ಥಳಾಕೃತಿಯ ನಕ್ಷೆಗಳು ಸಿದ್ಧಪಡಿಸಲ್ಪಡುತ್ತವೆ. ಮುಂದಿನ ಪ್ರಶ್ನೆ, ಭಾರತ ರಾಷ್ಟ್ರೀಯ ಆದಾಯ ಮಾಪನದ ಮೊದಲ ಪ್ರಯತ್ನ ಕೈಗೊಂಡವರು ಯಾರು ಅಂತಂದರೆ ಆಪ್ಷನ್ 1 VKRV ರಾವ್ ಅವರು. ಭಾರತ ರಾಷ್ಟ್ರೀಯ ಆದಾಯವನ್ನು ಮೊದಲ ಬಾರಿಗೆ ಪ್ರಯತ್ನವನ್ನು ಪಟ್ಟಿದ್ದರು, ಆದರೆ
ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದವರು ದಾದಾಬಾಯಿ ನೌರೋಜಿಯವರು. ನೆನಪಿರಲಿ, ಇದು ತುಂಬ ಇಂಪಾರ್ಟೆಂಟು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ವಿತ್ತೀಯ ನೀತಿ ರೂಪಿಸುವುದು ಯಾರು ಅಂತಂದರೆ, ಆಪ್ಷನ್ 3 ಹಣಕಾಸು ಸಚಿವಾಲಯ. ತುಂಬ ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆ, ಪ್ರತಿ ಎಕ್ಸಾಮ್ಗಳಲ್ಲೂ ಹಿಂದೆ ನಡೆಯಿರುವಂಥ ಪ್ರಶ್ನೆ ಪತ್ರಿಕೆಗಳ 40% ಕೇಳುತ್ತಾರೆ. ಅದಕ್ಕಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಎಕ್ಸಾಮ್ಗಳಿಗೆ, SD FD ಎಕ್ಸಾಮ್ಗಳಿಗೆ ಕೂಡಬೇಕೆಂದು ನನ್ನ ವಿನಂತಿ. ಮುಂದಿನ ಪ್ರಶ್ನೆ, ವಿಜಯ್ ಕೇಳ್ಕರ್ ಸಮಿತಿ ಭಾರತದಲ್ಲಿ ರಚನೆಯಾದದ್ದು ಇದರ ಸಂಬಂಧಿ ಯಾವುದು ಅಂತಂದರೆ, ಆಪ್ಷನ್ 2 ಹಣಕಾಸು ವಲಯಕ್ಕೆ ಸಂಬಂಧಪಟ್ಟಿತ್ತು ವಿಜಯ್ ಕೇಳ್ಕರ್ ಸಮಿತಿ. ಮುಂದಿನ ಪ್ರಶ್ನೆ, ಪಂಚಾಯತ್ ರಾಜ ಸಂಸ್ಥೆಗಳನ್ನು ಆಧರಿಸಿದ ವಿಕೇಂದ್ರೀಕೃತ ಯೋಜನೆಯನ್ನು ಶಿಫಾರಸು ಮಾಡಿದವರು ಆಪ್ಷನ್ 1 ಬಲವಂತ ರಾಯ್ ಮೆಹ್ತಾ ಸಮಿತಿ. ಇದನ್ನು ಕೂಡ ಹಿಂದೆ ನೀವು ನಮ್ಮ ವಿಡಿಯೋಗಳನ್ನು ನೀವು ಫಾಲೋ ಮಾಡಿದರೆ ನಿಮಗೆ ಇದಕ್ಕೆ ಸರಿಯಾದ ಉತ್ತರ ಗೊತ್ತಿರುತ್ತೆ. ಬಲವಂತ ರಾಯ್ ಮೆಹ್ತಾ ಸಮಿತಿ 3 ಹಂತಗಳಿಗೆ ಸಂಬಂಧಿಸಿದ್ದು, ಅದೇ ರೀತಿ ಅಶೋಕ್ ಮೆಹ್ತಾ ಸಮಿತಿ 2 ಹಂತಗಳಿಗೆ ಸಂಬಂಧಪಟ್ಟಿದ್ದು, ಗಾಡ್ಗಿಲ್ ಸಮಿತಿ SDA ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಇದು, 2019 ಕೇಳಿರುವಂಥ ಪ್ರಶ್ನೆ. ಗಾಡ್ಗಿಲ್ ಸಮಿತಿ ಸಂಬಂಧಪಟ್ಟಿದ್ದು ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂಥ ಸಮಿತಿ ಗಾಡ್ಗಿಲ್ ಸಮಿತಿ. ಅದೇ ರೀತಿ ಮೆಹಲ್ ನೋಬಿಸ್ ಸಮಿತಿ ಇದು ಸಂಬಂಧಪಟ್ಟಿದ್ದು ರಾಷ್ಟ್ರೀಯ ಆದಾಯ ಹಂಚಿಕೆಗೆ ಸಂಬಂಧಪಟ್ಟಿದೆ. ನೆನಪಿರಲಿ, ಈ ಮೆಹಲ್ ನೋಬಿಸ್ ಸಮಿತಿಯನ್ನು 2ನೇ ಪಂಚವಾರ್ಷಿಕ ಯೋಜನೆಯ ಸಮಿತಿ ಎಂದು ಕೂಡ ಕರೆಯುತ್ತಾರೆ. ನೆನಪಿರಲಿ. ಮುಂದಿನ ಪ್ರಶ್ನೆ, ಅತಿ ಹೆಚ್ಚಿನ ಜನರನ್ನು ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದರೂ ಅವರ ನೈಜ ಕೊಡುಗೆಯು ಸೀಮಾಂತ ಇಲ್ಲವೇ ಋಣಾತ್ಮಕವಾಗಿದ್ದರೆ ಅದನ್ನು ಮರೆಮಾಚಿದ ನಿರುದ್ಯೋಗ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಪ್ರಸ್ತುತ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಶಿಕ್ಷಣವನ್ನು ಅಳೆಯುವ ವಿಧಾನವು ಆಪ್ಷನ್ 3 25 ವರ್ಷಕ್ಕೆ ಮೇಲ್ಪಟ್ಟು ವಯಸ್ಕರ ಸರಾಸರಿ ಶಾಲಾ ಶಿಕ್ಷಣದ ವರ್ಷಗಳು ಮತ್ತು ಶಾಲೆಗೆ ಸೇರುವ ವಯೋಮಾನದ ಮಕ್ಕಳು ತಮ್ಮ ಜೀವಿತಾವಧಿಯಲ್ಲಿ ಪಡೆಯಲಿರುವ ನಿರೀಕ್ಷಿತ ಶಾಲಾ ಶಿಕ್ಷಣ ವರ್ಷಗಳು. ಮುಂದಿನ ಪ್ರಶ್ನೆ, ಕರ್ಕ ರೇಖೆ ಅಥವಾ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗದ ದೇಶ ಯಾವುದು ಅಂತಂದರೆ, ಆಪ್ಷನ್ 1 ಥೈಲ್ಯಾಂಡ್, ಉಳಿದ ವಿಯೆಟ್ನಾಂ, ಮ್ಯಾನ್ಮಾರ್, ಮೆಕ್ಸಿಕೋ ದೇಶಗಳ ಮೇಲೆ ಮತ್ತು ಭಾರತ ದೇಶ ಮೇಲೆ ಕರ್ಕ ರೇಖೆ ಅಥವಾ ಕರ್ಕಾಟಕ ಸಂಕ್ರಾಂತಿ ರೊತ್ತ ಎಂದು ಕೂಡ ಕರೆಯುತ್ತಾರೆ ಇದನ್ನು. ಇದು ಹಾದು ಹೋಗುತ್ತದೆ. ಭಾರತದ ಯಾವ ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ ಅಂತಂದರೆ, ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ್, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರ, ಮಿಜೋರಾಂ. ಈ 8 ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ಮೋಸ್ಟ್ ಇಂಪಾರ್ಟೆಂಟು, ನೆನಪಿರಲಿ ನಿಮಗೆ. ನಿಮಗೆ ಈ ರೀತಿ ಕ್ವೆಶನ್ ಕೇಳ್ತಾರೆ, ಭಾರತದ ಯಾವ ರಾಜ್ಯದ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿಲ್ಲ ಅಂತ ಕೇಳಿದಾಗ, ಈ 8 ರಾಜ್ಯಗಳು ನಿಮ್ಗೆ ಗೊತ್ತಿದ್ದರೆ ತುಂಬ ಈಸಿಯಾಗಿ ಇದಕ್ಕೆ ಸರಿಯಾದ ಉತ್ತರನ ನೀಡಬಹುದು. ಮುಂದಿನ ಪ್ರಶ್ನೆ, ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಅತ್ಯಂತ ನವೀಕರಣಗೊಳ್ಳಲಾಗಿರುವ ರಾಜ್ಯ ಅಂತಂದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಪಂಜಾಬ್, ಅತಿ ಹೆಚ್ಚು ನಗರೀಕರಣಗೊಂಡಂಥ ರಾಜ್ಯವಾಗಿದೆ. ಮುಂದಿನ ಪ್ರಶ್ನೆ, ನೀಲಗಿರಿ ಬೆಟ್ಟಗಳಲ್ಲಿ ಕಾಣದ ಜನಾಂಗ ಯಾವುದು ಅಂತಂದರೆ, ಆಪ್ಷನ್ 4 ಈರುಳಿಗ ಜನಾಂಗ ಕಂಡುಬರುವುದಿಲ್ಲ, ಕೋಟ, ಬಡಗ, ತೋಡ ಜನಾಂಗಗಳು ಅತಿ ಹೆಚ್ಚಾಗಿ ಕಂಡುಬರುತ್ತಾರೆ ಇಲ್ಲಿ ತಮಿಳುನಾಡಿನಲ್ಲಿ ಕಂಡುಬರುವಂಥ ನೀಲಗಿರಿ ಬೆಟ್ಟಗಳಲ್ಲಿ. ಮುಂದಿನ ಪ್ರಶ್ನೆ, ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಅಂತರ ಡ್ಯಾಶ್ಗಿಂತ ಹೆಚ್ಚಾಗಿರಬಾರದು ಅಂತಂದರೆ, ಆಪ್ಷನ್ 2 6 ತಿಂಗಳಿಗಿಂತ ಹೆಚ್ಚಾಗಿರಬಾರದು. ಮುಂದಿನ ಪ್ರಶ್ನೆ, ಕೆಳಗಿನವುಗಳನ್ನು ಸರಿಯಾದ ಉತ್ತರ ಆಯ್ಕೆ ಮಾಡಿ ಹೊಂದಿಸಿರಿ, ಇದಕ್ಕೆ ಸರಿಯಾದ ಉತ್ತರ ಅಂತಂದರೆ, ಆಫೀಸ್ ಆಫ್ ಪ್ರಾಫಿಟ್ ಸಮಿತಿ, ಇದು ಸಂಸತ್ತಿನ ಜಂಟಿ ಸಮಿತಿಯಾಗಿದೆ. ನೀತಿ ಆಯೋಗ, ಇದು ಶ್ರೇಷ್ಠ ಚಿಂತನಾ ಚಾವಡಿಯಾಗಿದೆ. ಅದೇ ರೀತಿ ಎಸ್ಟಿಮೇಟ್ ಸಮಿತಿ, ಇದರಲ್ಲಿ ಲೋಕಸಭೆ ಸದಸ್ಯರು ಮಾತ್ರ ಇರುತ್ತಾರೆ, ಅದಕ್ಕೆ ಲೋಕಸಭೆ ಸಮಿತಿ ಎಂದು ಕರೀತಾರೆ ಇದನ್ನು. ಭಾರತದ ಜನಗಣತಿ, ಇದು ಗೃಹ ಇಲಾಖೆಯ ಒಂದು ಅಂಗವಾಗಿದೆ, ಇದು ನೆನಪಿರಲಿ. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಈ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಐರ್ಲೆಂಡಿಂದ ರಾಜ್ಯ ನಿರ್ದೇಶಕ ತತ್ವಗಳನ್ನು ಎರವಲು ಪಡೆದಿದ್ದೇವೆ. ಅದೇ ರೀತಿ ಇಂಗ್ಲೆಂಡಿನಿಂದ ಸಂಸತ್ತು ಅಥವಾ ಪಾರ್ಲಿಮೆಂಟನ್ನು ಎರವಲು ಪಡೆದಿದ್ದೇವೆ. ಭಾರತದ ಸಂವಿಧಾನದ ಮಾದರಿಯನ್ನು ನಾವು ಇಂಗ್ಲೆಂಡಿನಿಂದ ಎರವಲು ಪಡೆದಿದ್ದೇವೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ನಾವು ಜಪಾನ್ದಿಂದ ಎರವಲು ಪಡೆದಿದ್ದೇವೆ.
ಇದಕ್ಕೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ನಾವು ಜರ್ಮನಿಯಿಂದ ಎರವಲು ಪಡೆದಿದ್ದೇವೆ. ಅದೇ ರೀತಿ ಫ್ರಾನ್ಸ್ನಿಂದ ನ್ಯಾಯ ಅನ್ನುವಂಥ ಪದವನ್ನು ನಾವು ಎರವಲು ಪಡೆದಿದ್ದೇವೆ. ಅದೇ ರೀತಿ ರಷ್ಯಾದಿಂದ ರಾಜ್ಯ ನಿರ್ದೇಶಕ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾದಿಂದ ಎರವಲು ಪಡೆದಿದ್ದೇವೆ. ನೆನಪಿರಲಿ, ಕೆನಡಾದಿಂದ ನಾವು ಒಕ್ಕೂಟ ಸರ್ಕಾರ ವ್ಯವಸ್ಥೆಯನ್ನು ಎರವಲು ಪಡೆದಿದ್ದೇವೆ. ಕೆನಡಾದಿಂದ ಒಕ್ಕೂಟ ಸರ್ಕಾರ ವ್ಯವಸ್ಥೆ. ಅದೇ ರೀತಿ ಮೂಲಭೂತ ಹಕ್ಕುಗಳನ್ನು ಅಮೇರಿಕಾದಿಂದ ಎರವಲು ಪಡೆದಿದ್ದೇವೆ. GSTಯನ್ನು ಕೂಡ ನಾವು ಕೆನಡಾದಿಂದ ಪಡೆದಿದ್ದೇವೆ. ಇದು ನೆನಪಿರಲಿ, ತುಂಬ ಇಂಪಾರ್ಟೆಂಟು. ಮುಂದಿನ ಪ್ರಶ್ನೆ, ಅಸ್ಪೃಶ್ಯತೆಯು ಅಸಂವೈಧಾನಿಕ ಎಂದು ಘೋಷಿಸಿರುವ ಕಲಮು ಯಾವುದು ಅಂತಂದರೆ, ಆಪ್ಷನ್ 1 17ನೇ ಕಲಮು. ಇದು 1955ರಲ್ಲಿ ಅಸ್ಪೃಶ್ಯತೆ ನಿವಾರಣೆ ಕಾಯ್ದೆ ಜಾರಿಗೆ ಬಂದಿತ್ತು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ 30 ಎಕ್ಸಾಮ್ಗಳಲ್ಲಿ. ಮುಂದಿನ ಪ್ರಶ್ನೆ, ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಪ್ಪಿಸುವ ನಿಯಮ ಯಾವುದು ಅಂತಂದರೆ, ಆಪ್ಷನ್ 3 ಪೋಕ್ಸೋ. ಪೋಕ್ಸೋ ಇದರ ಫುಲ್ ಫಾರ್ಮ್ ಏನು ಅಂತಂದರೆ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಫ್ರಾಮ್ ಸೆಕ್ಷುವಲ್ ಅಫೆನ್ಸಸ್ ಎಂದರ್ಥ. ಸೆಕ್ಷುವಲ್ ಅಫೆನ್ಸಸ್, ಇದು ನೆನಪಿರಲಿ ನಿಮಗೆ. ಈ ಕಾಯ್ದೆ ಜಾರಿಗೆ ಬಂದಿದ್ದು 2012ರಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್, ನೆನಪಿರಲಿ ನಿಮಗೆ. ಮುಂದಿನ ಪ್ರಶ್ನೆ, ರಾಜ್ಯಸಭೆ ಪ್ರತಿನಿಧಿಸುವುದು ಭಾರತದ ರಾಜ್ಯಗಳನ್ನು, ನೆನಪಿರಲಿ. 100ನೇ ಪ್ರಶ್ನೆ ಮತ್ತು ವಿಡಿಯೋನ ಕೊನೆಯ ಪ್ರಶ್ನೆ, ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಗೆ ಅವಕಾಶ ನೀಡುವ ಕಲಮು ಯಾವುದು ಅಂತಂದರೆ, ಆಪ್ಷನ್ 2 360ನೇ ಕಲಮು ಆರ್ಥಿಕ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದೆ. ಅದೇ ರೀತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ 352ನೇ ವಿಧಿ, ರಾಜ್ಯ ತುರ್ತು ಪರಿಸ್ಥಿತಿಗೆ 356ನೇ ವಿಧಿ ಸಂಬಂಧಪಟ್ಟಿದೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮುಂಬರುವಂಥ ಎಕ್ಸಾಮ್ಗಳಲ್ಲಿ. ಇಂಪಾರ್ಟೆಂಟ್ ಅಂತ ಹೇಳಿದ್ದೇನೆ, ದಯವಿಟ್ಟು ಬರೆದಿಟ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋನ ನೋಡಿದ್ದಕ್ಕೆ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ ದಯವಿಟ್ಟು ಶೇರ್ ಮಾಡಿ. ಧನ್ಯವಾದಗಳು.